ಥಾಮಸ್ ಅವರ ನೇತೃತ್ವದಲ್ಲಿ ಅನೇಕ ದಾನಿಗಳ ಸಹಾಯದಿಂದ ಸುಮಾರು 4 ವರ್ಷಗಳಿಂದ ಮೊದಲು BTMಅಲ್ಲಿತ್ತು ಕಿಚನ್ ಇದು, ಈಗ ಇಲ್ಲಿಗೆ ಹೊಸ ಕಿಚನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. 4 ವರ್ಷಗಳಿಂದ ಪ್ರತಿ ಭಾನುವಾರ, ಆಮೇಲೆ ವಾರಕ್ಕೆ 3 ದಿನ ಅಲ್ಲೇನಪ್ಪ 3 ದಿನ ಇಲ್ಲಿ ಅಡುಗೆ ಮಾಡಿ ಅದನ್ನು ತೊಗೊಂಡೋಗಿ ಕ್ಯಾನ್ಸರ್ ಪೇಷಂಟ್ಸು ಮತ್ತು ಬೀದಿ ಬದಿಯಲ್ಲಿರ್ತಕ್ಕಂಥ ಊಟ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆಹಾರವನ್ನು, ಅದು ಅದರಲ್ಲೂ ಗುಣಮಟ್ಟದ ಆಹಾರ, ರುಚಿಯಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಥಾಮಸ್ ಅವರಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚಿನ ಜನಕ್ಕೆ ಸಹಾಯ ಮಾಡುವಂಥ ಅವಕಾಶಗಳು ಇರುತ್ತೆ ಅಂತೇಳಿ, ಥಾಮಸ್ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಅಂತೇಳಿ ಈ ಒಂದು ಅನ್ನದಾಹ ಅನ್ನಪೂರ್ಣ ಅನ್ನದಾಹ ದಾಸೋಹ ಅನ್ನಪೂರ್ಣ ಅನ್ನದಾಸೋಹ ಈ ಒಂದು ಕಾರ್ಯಕ್ರಮ ಮುಂದುವರಿಯಲಿ. ಬಡವರಿಗೋಸ್ಕರ ಈ ಕಾರ್ಯಕ್ರಮ ಅತ್ಯಗತ್ಯವಾಗಿ ಬೇಕಾಗಿದೆ. ಇಲ್ಲ, ಈ 4 ವರ್ಷ ಮೊದಲು ಅನ್ನಪೂರ್ಣ ಅನ್ನದಾಸ ಕಾರ್ಯಕ್ರಮ ಮಾಡಬೇಕಂತೇಳಿ ಥಾಮಸ್ ಬೇರೆ ಯಾರಲ್ಲ, ನಮ್ಮ ಶಿಷ್ಯನೇ, ನನಗೂ ಶಿಷ್ಯನೇ, ನಮ್ಮ ರಾಮರೆಡ್ಡಿ ಸಾಹೇಬ್ರಿಗೂ ಶಿಷ್ಯನೇ. ಹಾಗೆಲ್ಲ ನಾವೆಲ್ಲ ಸೇರಿ ನಮ್ಮ BTMಅಲ್ಲಿ ಎಲ್ಲ ಸ್ನೇಹಿತರು ಸೇರಿ ಒಂದು ಪ್ಲಾನ್ ಮಾಡಿ ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ಬಿಲ್ಡಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರು, ಅದಾದಮೇಲೆ ಆ ಬಿಲ್ಡಿಂಗ್ ಈಗ ಅವ್ರಿಗೇನೋ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು ಬೇಕಂತೇಳಿ ಅವ್ರು ಕೇಳಿಕೊಂಡಾಗ ಸರಿ ಬೇರೆ ಕಡೆ ಮಾಡೋಣ ಅಂತೇಳಿ ಈಗ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ರೂಪೇನಗರ ಆಪೋಸಿಟ್ಟು ಈಗ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ BTM ಕ್ಷೇತ್ರದ ಶಾಸಕರಾದಂಥ ರಾಮಲಿಂಗ ರೆಡ್ಡಿ ಅವರು, ಯಾಕಂದರೆ ಈ ಥರ ಒಂದು ಒಳ್ಳೆ ಕೆಲಸಕ್ಕೆ ಸಹ ಅವರು ಸಂಪೂರ್ಣವಾಗಿ ಅವ್ರ ಬೆಂಬಲ ಇರುತ್ತೆ. ಯಾಕಂದರೆ ಈಗ ನಾವೆಲ್ಲ ಬೆಳಿಬೇಕಂದ್ರೆ ಅವ್ರ ಬೆಂಬಲನೇ. ಜೊತೆಗೆ ಅವರು ಒಂದು ವ್ಯಾನನ್ನು ಕೊಡಿಸಿದ್ರು ಇದನ್ನು ಸಪ್ಲೈ ಮಾಡೋದಕ್ಕಾಗ. ಆಮೇಲೆ ಲಾಕ್ಡೌನ್ ಟೈಮಲ್ಲೂ ಕೂಡ ಸುಮಾರು ಡೈಲಿ 10,000 ಜನಕ್ಕೆ ಈ ಕಿಚನಲ್ಲೇ BTM ಲೆಟ್ರನಲ್ಲೇ ಅಲ್ಲೇ ವ್ಯವಸ್ಥೆ ಮಾಡಿ ತೊಗೊಂಡೋಗೋಂಥ ವ್ಯವಸ್ಥೆಗಳು ಕೂಡ ಅವರು ಮಾಡಿಕೊಟ್ಟಿದ್ರು. ಜೊತೆಗೆ ಈ ಭಾಗದ ಶಾಸಕರು ಕೂಡ ಮೊನ್ನೆ ಆಗಲೇ ಬಂದು ಹೋಗಿದ್ರಂತೆ, ಸತೀಶ್ ಶೆಟ್ಟಿ ಅವರು. ಅವ್ರ ಸಹಕಾರ ಕೂಡ ಬೇಕು, ಯಾಕಂದರೆ ಈ ಲೋಕಲಲ್ಲಿ ಶಾಸಕರಾಗಿ ಅವರಿದ್ದಾರೆ. ಮತ್ತು ನಮ್ಮ ರಮೇಶ್ ಅವರು ಈ ಭಾಗದ ಎಕ್ಸ್ ಕಾರ್ಪೊರೇಟರ್ ಅವರು, ಮತ್ತು ವಾಸು, ಮತ್ತು ಎಲ್ಲರೂ ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಈ ಅನ್ನಪೂರ್ಣ ಅನ್ನದಾಹೋಹ ಭಾಳ ಒಳ್ಳೆಯ ಕಾರ್ಯಕ್ರಮ. ದೇವರು ಚೆನ್ನಾಗಿ ಆದರೆ ಇದು ಮಾಡಲಿ ಅಂತೇಳಿ ಆಶೀರ್ವಾದಿಸ್ತೀನಿ. ಇವತ್ತು ಥಾಮಸ್ ಅವರು ಇವತ್ತು ಏನು ಇವತ್ತು ಊಟದ ವ್ಯವಸ್ಥೆಗಳನ್ನ ಕ್ಯಾನ್ಸರ್ ಪೇಷೆಂಟ್ಗಳು ಹಾಗೂ ಬಡವರಿಗೆ ಏನು ಮಾಡಿದ್ದಾರೆ ಅವರು ಭಾಳ ಹಿಂದೆಯಿಂದನೂ ಮಾಡ್ಕೊಂಬರ್ತಾಯಿದ್ದಾರೆ. ಅವರು ಸ್ಕೂಲ್ ರನ್ ಮಾಡಿದ್ದಾಗಲಿ, ಊಟಗಳು ಕೊಡ್ತಾರದಾಗಲಿ, ಭಾಳಷ್ಟು ಬಡವರ ಕಾಳಜಿಯನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೆ. ಇದು ಭಾಳ ಒಳ್ಳೆಯದು ಅಂತ ಹೇಳ್ತೇನೆ. ಯಾಕೆಂತಂದರೆ ಮುನಿರಾಜ್ ಅವ್ರು ಹೇಳ್ದಂಗೆನೇ ಹುಬ್ಳಿ ಧಾರವಾಡ ಉತ್ತರ ಕರ್ನಾಟಕದಿಂದ ಬಂದಿರೋರಿಗೆ ಇಲ್ಲಿ ಊಟನೇ ಇರಲ್ಲ, ಸುಮ್ಮನೆ ಅವರು ಊಟಕ್ಕೆ ಕಾಸಿಲ್ಲದೆ ಆಚೆ ಕೂತಿರೋಂಥ ಭಾಳಷ್ಟು ಜನ ಇರ್ತಾರೆ. ಕ್ಯಾಶ್ ಪೇಷೆಂಟ್ನ ಕರ್ಕೊಂಬಂದು ಅವ್ರನ್ನ ನೋಡಲಿಕ್ಕೆ ಸಾಕಾಗದೇ ಇರೋಂಥ ಕಾಲದಲ್ಲಿ ಇವರು ಊಟ ಕೊಡ್ತಾಯಿದ್ದಾರೆ ಅಂದರೆ ಇವರು ದೊಡ್ಡತನವನ್ನು ತೋರಿಸ್ಕೊಳ್ತಾ ಇದ್ದಾರೆ. ಸರ್, ಇದು ಮೊದಲನೇದಾಗಿ ಥಾಮಸ್ ಸರ್ ಅವ್ರಿಗೆ ತುಂಬ ನಾನು ಖುಷಿಯಾಗಿ ಇದು ಇವತ್ತು ಬಂದಿರೋದು ಹೇಳಬೇಕಂದ್ರೆ ನನಗೆ ಲಾಸ್ಟ್ ಟೈಮ್ ಕರೆದಿದ್ದರು, ಯಾವುದೋ ಒಂದು ಕಾರ್ಯನಿರ್ತದ ನಾನು ಬರೋಕ್ಕಾಗಿದ್ದಿಲ್ಲ. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಇದು ಹೇಳಬೇಕಂದ್ರೆ ಥಾಮಸ್ ಸರ್ ಅವ್ರಿಗೆ ಹೆಚ್ಚಿನ ಇನ್ನೂ 100 ವರ್ಷ ಆಯಸ್ ಕೊಡಲಿ, ಇದೇ ಥರ ಮಾಡಲಿ. ನಾವು ಯುತ್ಸು ಸಹ ಅವ್ರ ಜೊತೇಲಿ ಕೈ ಜೋಡಿಸ್ಕೊತಾ ಇದ್ದೀರಿ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇದು ಮಾಡೋದು ಒಂದು ದಿನ ಕೆಲಸ ಅಲ್ಲ, ಹೇಳಬೇಕಂದ್ರೆ ಇರೋವರೆಗೂ ಕೊನೆ ಉಸಿರಿರೋವರೆಗೂ ಮಾಡಬೇಕಾಗತ್ತೆ. ಅವರು ಮಾಡ್ತಾ ಇರೋ ದಾರಿಯಲ್ಲೂ ಸಹ ಎಲ್ಲರೂ ಅವ್ರು ನೋಡ್ಕೊಂಡು ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಪೇಷೆಂಟ್ಗಳಿಗೆ ಕ್ಯಾನ್ಸರ್ಗಳಿಗೆ ಕೊಡಬೇಕಂದ್ರೆ ತುಂಬ ಕಷ್ಟ ಇದೆ. ಒಂದು ಹೊತ್ತು ಊಟ ನಮಗೆ ಕಷ್ಟ ಇರೋವಾಗ ಈ ಥರ ಥಾಮಸ್ ಸರ್ ಅವ್ರು ಮಾಡ್ತಾ ಇರೋದು, ನಾವು ಅವ್ರ ಜೊತೇಲಿ ಕೈ ಜೋಡಿಸ್ಕೊಂಡಿದ್ದೀರಿ, ನಾವು ಮಾಡಬೇಕಂತ ಅವ್ರ ಜೊತೇಲಿ ಇದ್ದೀರಿ ಇವಾಗಲೂ, ತುಂಬ ಖುಷಿಯಾಗುತ್ತೆ. ಏನೇ ಒಂದು ಜವಾಬ್ದಾರಿ ಆದ್ರೂ ಥಾಮಸ್ ಸರ್ ಅವರಾಗಲಿ, ಅವ್ರು ಯಾರೇ ಆಗಲಿ, ಅವ್ರ ಟೀಮು ತಲೆ ಕಟ್ಸ್ಕೊಂಡು ಇದನ್ನು ಮಾಡ್ತಾ ಇರೋದ್ರೆ ನಿಜಕ್ಕೂ ಸಹ ಶ್ಲಾಘನೀಯ. ಹೇಳಬೇಕಂದ್ರೆ ತರ ಮೇಡಮ್, ಇದು ಅನ್ನಪೂರ್ಣ ಅನ್ನದಾಸೋಹ ರೂಪನಗರದಲ್ಲಿ ಕಾರ್ಯಕ್ರಮ ನಾನು ನೋಡ್ತಾ ಇದ್ದೀನಿ, ಅದ್ಭುತವಾಗಿ ನಡೀತಾ ಇದೆ. ಅನ್ನದಾಸೋಹ ಕಾರ್ಯಕ್ರಮ ಅಂದರೆ ಒಂದು ಅದ್ಭುತ, ಇದರಲ್ಲಿ ತಾವು ಒಂದು ಪಾಲ್ಗೊಂಡಿದ್ದೀರಾ ಅಂತ ಹೇಳಿದ್ರೆ ಇದರಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ? ಅನ್ನಪೂರ್ಣ ಅನ್ನದಾಸೋಹ ಕಾರ್ಯಕ್ರಮ ಯಾವಾಗ ಫಸ್ಟ್ ನನಗೆ ಥಾಮಸ್ ಕರೆದ್ರು, ಅದಾದಮೇಲೆ
ಇಲ್ಲಿ ಬಂದು ನಮಗೆ ತುಂಬಾ ಸಂತೋಷ ಆಯಿತು. ಇಲ್ಲಿ ನಾವು ಸೇವೆ ಮಾಡಿ ಇಲ್ಲಿಕ್ಕಿಂತ ನಾವು ಅಲ್ಲಿ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ ಫೀಲ್ಡಲ್ಲಿ, ಆವಾಗ ನನಗೆ ಅನಿಸುತ್ತೆ ಅನ್ನದ ಬೆಲೆ ಏನು ಅಂತ. ಯಾಕಂದರೆ ಎಷ್ಟು ಜನ ಅನ್ನ ಇಲ್ಲದೆ ಇದ್ದಾರೆ, ಸೊ ಆವಾಗಲೇ ನಮಗದು ಅದರದ್ದು ಬೆಲೆ ಏನು ಅಂತ ಗೊತ್ತಾಗೋದು. ಸೊ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಅಬೌಟ್ ಥಾಮಸ್ ಸರ್ ಆ್ಯಂಡ್ ಐ ಥ್ಯಾಂಕ್ ಹಿಮ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಹಿಮ್ ಫಾರ್ ದಿಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಹಿಮ್. ತುಂಬ ವೇಸ್ಟ್ ಮಾಡೋದ್ರಿಂದ ನಿಮಗೇನು ಪ್ರಯೋಜನ ಇಲ್ಲ. ಏನು ಪಟಾಕಿ ಹೊಡಿತೀರಾ, ಅದು ಇನ್ನು ನಮಗೆ ಏರ್ ಪೊಲ್ಯೂಷನ್ ಕೊಡುತ್ತೆ, ಎಲ್ಲರಿಗೂ ಹಾನಿಕಾರಕ ಆಗುತ್ತೆ, ಹೆಲ್ತ್ ಹಾನಿಕಾರಕ. ಅದರ ಬದಲಾಗಿ ನೀವು ಯಾರಿಗಾದರೂ ಒಂದು ಟೈಮ್ದು ಊಟ ಕೊಟ್ಟರೆ ಎಷ್ಟೋ ಇದು ಅನಿಸುತ್ತೆ, ಉತ್ತಮ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡಿ. ಕೇಕ್ ಕಟ್ ಮಾಡೋದಾದ್ರೇನು ಇಲ್ಲಿ ಬಂದು ನೀವು ಕೇಕ್ ಕಟ್ ಮಾಡಿ ಮತ್ತು ನಮಗೇನು ಬೇಕು ಅದನ್ನು ಸಹಾಯ ಮಾಡಿ ಮಾಡಿಬಿಟ್ಟು ನೀವು ಊಟನ ಹಂಚೋವಾಗ ಅಲ್ಲಿ ಬನ್ನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಥರ ಹಬ್ಬ ಹುಟ್ಟು ಹಬ್ಬ ಮಾಡಬೇಕು ಅಂತ ಒಂದು ನಿಮಗೆ ಒಂದು ಇದು ಬರುತ್ತೆ. ಸೊ ತಾವು ಹೇಳೋದೇನಂತ ಹೇಳಿದ್ರೆ ಅಲ್ಲಿ ಬಂದ ನಂತರ ಆ ಪೇಷಂಟ್ಗಳು ಅವರೆಲ್ಲ ಅವ್ರು ಒಂದು ಆಶೀರ್ವಾದ ಮಾಡೋದೇ ಒಂದು ಅದ್ಭುತ ಅಂತೀರಾ? ಹೌದು, ಯಾಕಂದರೆ ಅವರು ನೋವಲ್ಲಿರ್ತಾರೆ. ಸೊ ಆ ನೋವಿಂದ ಅವರು ನಿಮಗೆ ಆಶೀರ್ವಾದ ಮಾಡಿದಾಗ ಅದು ಡೆಫಿನೆಟ್ಲಿ ಆಗುತ್ತೆ ಅನ್ನೋ ಒಂದು ಭಾವನೆ ಇದೆ ಸರ್.